ನೀರು ತುಂಬ್ಕೊ ಓದ್ಬೇಕಬ್ಬಿಜಿ ನೀನು. ವಾ ಯಾಕೆ ಅಚ್ಚೋ ಅಚ್ಚ ಅದು ಅಲೋ 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 ಬಾಸ್ ಅದನ್ನ ಕಟ್ ಮಾಡಿಸ್ಕೊಂಡು ತಿನ್ಬೇಕು. ಏನೇನ್ ತಗೊಂಡ್ ಬಂದೆ ಫ್ರೂಟ್ಸ್ ಅಲ್ಲಿ? ಬನಾನಾ ಆರೆಂಜ್ ಸರಿ. ಒಟ್ಟಿಗೆ ಏನಕ್ಕೆ ಇಷ್ಟೊಂದು ಫ್ರೂಟ್ಸ್ ತಂದಿದ್ಯಾ? ಸ್ವಲ್ಪ ಸ್ವಲ್ಪ ತರಬೇಕು ತಾನೆ, ತುಂಬಾ ದಪ್ಪ ಆಗ್ಲಿಲ್ವಾ? ಓಹೋ ಮೇಡಮ್ ನಿಮ್ಗೆ ನೋಡಿ, ನಮ್ಮ ನನ್ನ ಮಗಳು ಡಯಟ್ ಮಾಡೋ ಫ್ರೂಟ್ಸ್ ಎಷ್ಟು ದಪ್ಪ ಇದೆ. ದ್ರಾಕ್ಷಿ ಬಾಳೆಹಣ್ಣು ತಿನ್ಬಾರ್ದಲ್ಲ ಡಯಟ್ ಅಲ್ಲಿ? ತಿನ್ಬೋದಾ? ಓಕೆ ಓಕೆ ಕಟ್ ಮಾಡ್ಬೇಕೀಗ. ಏನು ಬುಜ್ಜಿಗ ನನ್ನ ಫೇವ್ರೇಟ್ ಅದು, ಅದು ಬುಜ್ಜಿಗೂ ಫೇವ್ರೇಟ್ ಆಗ್ಬಿಟೈತೆ. ಯಾಕೆ ಎಲ್ಗೂ ಓಡೈತೈತಾನೆ? ಎಲ್ಲಿ ಹೋಗ್ತೀಯಾ? ಬಾತ್ರೂಮ್ ಸುಸ್ ಬಾತ್ರೂಮ್ ಮಾಡೋಕೆ ಅಂಡರ್ವೇರು ಚಡ್ಡಿ ಎಲ್ಲ ಬಿಚ್ಚಾಕೊಡ್ಬೇಕ ನೀನು? ತರಲ್ಲ ನನ್ನ ಮಗನೇ, ನಮ್ಮ ಬುಜ್ಜಿ ಫೇವ್ರೇಟು, ಅದ್ರಲ್ಲಿ ನನಗೂ ಫೇವ್ರೇಟು. ನನ್ನ ಮಗಳು ಚೆನ್ನಾಗಿರುತ್ತೆ ಅಂದ್ರೆ ಹಣ್ಣಾಗಿದೆಯ ಪುಟ ಪೂರ ಕಾಯಾಗಿದೆಯೋ? ಓಕೆ ಹಾಂ, ಬಾಗಲು ತೆಗ್ದಿಲ್ವಾ? ನಡಿ ತಗೊಡ್ತೀನಿ ಹೋಗ್ಲಿ. ಇವೆಲ್ಲ ಹಿಂಗೆ ಬಿಸಾಕ್ಬಿಡೋದು ಹೆಂಗ ಬಿಚ್ಚಿ ಥೂ ನೀನ ಹೋಗು ಹೋಗು. ಇಲ್ಲ ಸ್ವಲ್ಪ ಇದೆ, ಸ್ವಲ್ಪ ಇದೆ. ಯಾಕೆ ನಿಮ್ ತಾತನ ಜೊತೆ ಆಡ್ತೀಯಾ? ಚಡ್ಡಿ ಹಾಕ್ಸ್ಕೋ. ತೂ 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 ನೋಡಕ್ಕಾಯ್ತಲ್ಲ, ಚಡ್ಡಿ ಹಾಕ್ಸ್ಕೋ. ವಿಡಿಯೋ ಮಾಡ್ತಿದ್ದೀನಿ ಬುಜ್ಜಿ, ತೋರಿಸ್ಬಿಡ್ತೀನಿ ನೀನ. ಅದಕ್ಕೆ ತಗೋ ತಗೋ, ತಾತನ ಕೈಲಿ ಹಾಕ್ಸ್ಕೋ. ತಾತನ ಕೈಲಿ ಹಾಕ್ಸ್ಕೋ ಬಾ, ಇಲ್ಲಿ ಇಲ್ಲಿ ತಗೋ. ಬಲೂನ್ ಹಾಕ್ಸ್ಕೊಳೆ ಮೊದಲು, ಚಡ್ಡಿ ಹಾಕ್ಸ್ಕೊಳಲ್ಲ. ನಡಿ ಬುಜ್ಜಿ, ಮಾ ಚಿಂತ ಇಲ್ಲ, ಮಮ್ಮ ಕಣ ಕಟ್ ಮಾಡ್ತಾ ಇದೆ ಬುಜ್ಜಿ. ಬುಜ್ಜಿ ಹೋಗಂಗಾರೆ ಏ ಚಿ ಬಿಡು, ಕೈ ತೊಳ್ದಿಲ್ಲ ನೀನು. ಕೈ ತೊಳ್ಕೊಡಮ್ಮ, ಕೈ ತೊಳ್ಕೊ. ಕೋತಿ ಈ ಬೇಸಿಗೆಗಳಲ್ಲಿ ಚೆನ್ನಾಗಿ ಫ್ರೂಟ್ಸ್ ತಿನ್ನಿ, ಮಜ್ಜಿಗೆ ಕುಡೀರಿ. ನಮ್ಮನೆ ಮೊಸರು ತಂದು ನೀವು ಮಜ್ಜಿಗೆ ಮಾಡಬೇಕು. ಚೆನ್ನಾಗಿ ನೀರು ಕುಡೀರಿ, ಈಗ ಬರ್ತಾರೋ ತುಂಬ ಬಿಸಿಲು, ಇಲ್ಲಾಂದ್ರೆ ಇನ್ಫೆಕ್ಷನ್ ಇವ್ರಿನ ಇನ್ಫೆಕ್ಷನ್ ಇದೆಲ್ಲ ಜಾಸ್ತಿ ಆಗೋ. ತೊಳೆದ್ಬಿಡಮ್ಮ ಅಲ್ವಾ? ಅಯ್ಯೋ 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 ಅಯ್ಯೋ, ಆ ಥರ ನೋಡಿ, ಆ ಥರನ ಎಷ್ಟು ಆ ಥರ ನಮ್ಮ ಬುಜ್ಜಿ. ಅಯ್ಯೋ ಲೋ ಬಿ ಪಿನೂ ಆಗುತ್ತೆ, ಹೈ ಬಿ ಪಿನೂ ಆಗುತ್ತೆ, ಸುಸ್ತಾಗುತ್ತೆ, ಡ್ರೈ ಎಲ್ಲ ಒಣಗ್ತಾ ಇರುತ್ತೆ. ಹಾಗಾಗಿ ಫ್ರೂಟ್ಸ್ ಚೆನ್ನಾಗಿ ತಿನ್ನಿ, ಈ ಬೇಸಿಗೆ ಬಿಸಿಲಲ್ಲೆಲ್ಲ ನೀರು ಚೆನ್ನಾಗಿ ಕುಡೀರಿ, ಮಜ್ಜಿಗೆ ಕುಡೀರಿ. ಅದು ಜ್ಯೂಸ್ ಎಲ್ಲ ಫ್ರೆಶ್ ಜ್ಯೂಸ್, ನಿಂಬೆಹಣ್ಣು ಜ್ಯೂಸು ಮತ್ತು ಈ ಥರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಮನೇಲೆ ಕುಡೀರಿ. ಹೆಚ್ಚು ಹೆಚ್ಚು ನೀರು ಹಣ್ಣು ಎಲ್ಲ ತಿನ್ನೋದ್ರಿಂದ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಸುಸ್ತೆಲ್ಲ ಆಗೋದಿಲ್ಲ. ಎಷ್ಟು ಕೊಟ್ಟಪ್ಪ ಇದಕ್ಕೆ ನೋಡೋದು, ಸೈಡೆಲ್ಲ ಹೋಗೇ ಬಿಟ್ಟಿದೆಯಲ್ಲ. ಹೋಲಿ ಬಿಡೋದ ಸೈಡ್ ಸ್ವಲ್ಪ ಹಾಗೆ ತೆಗೆದು ಬಿಟ್ರೆ ಆಯ್ತು ಬಿಡು, ಹಂಗೆ ತೆಗೆದು ಬಿಡಂಗೆ. ಹೆಂಗೆ ಬೀಸಾಡಿದ್ದಾನೆ? ಆಹಾ ಆಹಾ ಅಯ್ಯೋ ಬುಜ್ಜಿ, ಯಾಕೆ ನಿನಗೆ ಆಡ್ತೀಯ ಅನ್ಕೊಂಡ್ರೆ?
ನಿನ್ನೆ ಇದೇ ಥರ ತಿನ್ಬೇಕು ತಾನೆ ತಾತನಿಗೆ ಕಡ್ಬಿಟ್ಟು ಕಡ್ಬಿಟ್ಟು ಕೊಡ್ತೀಯಲ್ಲ. ತಿನ್ಕೊಬಿಡ್ತೀವಿ ನಾವೇ ಅಂತ ಊಟ ಮಾಡ್ತಾನೆ ಬುಜ್ಜಿ ಬೇಬಿ. ಊಟ ಊಟ ಅನ್ಕೊಂಡು ಏನ್ ಮಾಡ್ತಾರೆ ಇವನು ಅಂದ್ರೆ. ಏ ಬುಜ್ಜಿ ಬುಜ್ಜಿಮ್ಮ ಅನ್ನ ಎಲ್ಲ ಮಾರಾಯ್ತಾ? ಹಾ ತಗೊಂಡ ತೊಳ್ಬಿಟ್ರೆ ಕ್ಯಾಂಟೀನ್ ಖಾಲಿನ ನೋಡಿ, ರೂಮ್ ತಗೊಂಡ ತೊಳ್ಬಿಟ್ಟು ಬಂದಿದ್ದೇನೆ ಬುಜ್ಜಿ ಬೇಬಿ. ಮೂರು ರೂಪಾಯಿ. 100 ರೂಪಾಯಾ? ಓ ಸೂಪರ್ ಸೂಪರ್ ಸೂಪರ್. ಊಟ ಊಟ ಮಾಡೋಗಿ. ರುಚಿ ಅಂದ್ರೆ ಏನು? ನೀನ್ ಎರಡ ಕೈ ಹಾಕ್ಬಿಡ, ಬಲ್ಲ ಕೈ ಹಾಕ್ಬಿಡ, ಬುಜ್ಜಿಮ್ಮ ಊಟ ನಿನ್ಗೆ ಎರಡ ಕೈ ಹಾಕ್ಬಾರ್ದು, ಬಲ್ಲ ಕೈ ಹಾಕ್ಲಾ ಸುಮ್ನೆ. ಅಯ್ಯೋ ನೋಡಕ್ ಆಗ್ತಿಲ್ಲ ಬುಜ್ಜಿ ತಾತನ ಜಗಳನ. ಕೋಪ ಬಂತು ಬುಜ್ಜಿಗೆ, ಮುನ್ಸ್ಕೊಬಿಟ್ರು ಬುಜ್ಜಿ. ಮುನ್ಸು ಅಯ್ಯೋ ಅಯ್ಯೋಯ್ಯೋ ಬುಜ್ಜಿ ಬುಜ್ಜಿ ಇಷ್ಟೊಂದು ಮುನ್ಸು ತಟ್ಟಕ್ಕೆ ಹೊದ್ಬಿಡ್ತೀಯ ಡ್ಯಾಡಿ ತಾತನಿಗೆ. ಅಲ್ಲಿ ಮಣ್ಣೆಲ್ಲ ಆಟ ಆಡಿರ್ತಾನೆ, ತೊಳೆದು ಬಿಡಮ್ಮ. ಕಾಲು ತೊಳಸ್ಕೊಬ್ರಕು, ಬಿತ್ಕೋ ಒದ್ದಾಡ್ಬೇಡ. ಮುನ್ಸು ಮುನ್ಸು ನಾವಿಲ್ಲಿ ಸುನೀಲ್ ಹೋಗೋದು ನಾಳೆ ಅಂತ ಹೇಳ್ಬಿಟ್ಟು ನಾವು ನನ್ನ ನಾದಿನಿ ಮನೆಗೆ ಬಂದಿದ್ವಿ. ನನ್ನ ನಾದಿನಿ ಅಂದರೆ ಗೊತ್ತಿರ್ಬೋದು, ನಮ್ಮ ರಂಜು ಮತ್ತು ನನ್ನ ನಾದಿನಿ ಅಂದರೆ ನಮ್ಮ ಯಜಮಾನರು ಇದ್ರಲ್ಲ, ಅವ್ರ ತಂಗಿ ಮನೆ. ತುಂಬ ಸರಿ ಬಂದಿದ್ದೀವಿ ಅಂದರೆ ನಿಮಗೆ ತೋರಿಸೋದಿಲ್ಲ, ಅವಳು ಇವಾಗಲೂ ಕೂಡ ನಾನು ವೀಡಿಯೋ ಮಾಡಿಬಿಡಿ ವೀಡಿಯೋ ಮಾಡಿಬಿಡಿ ಅಂತ hmm. ಹೇಳ್ತಿರ್ತಾಳೆ. ಆದರೂ ಪರವಾಗಿಲ್ಲ, ಒಂದು ಸರಿ ವೀಡಿಯೋ ಮಾಡ್ಕೊಳ್ಳೋಣ. ಎಲ್ಲ ತುಂಬ ಜನ ಕೇಳ್ತಾರೆ, ನಿಮಗೆ ನಾದಿನಿ ಅತ್ತಿಯರಿಲ್ವಾ, ಮತ್ತು ನಿಮ್ಮ ಗಂಡನಿಗೆ ಅಕ್ಕ ತಂಗಿರಿಲ್ವಾ ಅಂತೇಳಿ. ಒಬ್ಬಳೆ ತಂಗಿ ಇರೋದು, ನನ್ನ ಮದುವೆ ಆದ 3 ವರ್ಷಕ್ಕೆ ಮದುವೆ ಆದಂಥ ನನ್ನ ನಾದಿನಿ ಅಂದರೆ ಸೇಮ್ ಏಜಲ್ಲಿ ಇಬ್ಬರು, ನನಗಿಂತ 1 ವರ್ಷ ನಾನು ಚಿಕ್ಕವಳು ಅಷ್ಟೇ ನನ್ನ ನಾದಿನಿ. ನಾವು ನಿಜವಾಗ್ಲೂ ಅತ್ತಿಗೆ ನಾದಿನಿ ಇರೋ ಅಂದರೆ ಒಂದು ದಿನ ಕಚ್ಚಾಡ್ದವರಲ್ಲ, ಏನಿಲ್ಲ, ಏನೋ ಒಂಥರ. ಅವಳು ಒಂಥರ ಚಿಕ್ಕ ಮಕ್ಕಳ ಥರನೇ ಇವಾಗಲೂ ನನ್ನನ್ನು ಮಾತಾಡ್ತಾಳೆ. ಅದಕ್ಕೆ ಅಂದರೆ ಗೊತ್ತಲ್ಲ, ನಾನು ದೊಡ್ಡವಳ ಥರ ಯಾವಾಗಲೂ ಅವಳು ಬಂದೇ ಇರ್ತೀನಿ. ಅಂದರೆ ಅವಳು ಖುಷಿ ಖುಷಿಯಾಗಿರ್ತೀವಿ. ಮತ್ತು ಇದು ನಮ್ಮ ನಾದಿನಿ ದೊಡ್ಡ ಮಗಳದು ಮಗಳು, ಸುನೀಲ್ ದುಡ್ಡು ಕೊಡ್ತಾ ಇದ್ದಾರೆ ಪಾಪಗೆ. ಸುನೀಲ್ ಒಂದು ಸರಿನೂ ನೋಡಿರಲಿಲ್ಲ ಅಲ್ವಾ, ಹಾಗಾಗಿ ಪಾಪಗೆ ಹಾಗೆ ಹೋದ್ಮೇಲೆ ನೋಡ್ಕೊಬರ್ಬಾರ್ದು ಅಂತ ಹೇಳ್ಬಿಟ್ಟು ಪಾಪ ಕೈಗೆ ದುಡ್ಡು ಕೊಟ್ಟದ್ದು ಅಷ್ಟೇ, ಹಸ್ಬಿಟ್ರೆ ಇನ್ನೇನಿಲ್ಲ. ಸುನೀಲ್ ಟೀ ಕುಡಿತಾ ಇದ್ದಾರೆ, ಟೀ ಮಾಡಿಕೊಟ್ರು. ಊಟ ಇನ್ನೂ ಸಂಜೆ ಮಾಡ್ತೀವಿ, ಇನ್ನೂ ಸ್ವಲ್ಪ ಕತ್ಲಾಗಲಿ ಮಾಡ್ತೀವಿ ಅಂದ್ಬಿಟ್ಟು ನಾವು ಊರಿಂದ ಊಟ ಮಾಡ್ಕೊಬಂದಿದ್ದು. ಅಲ್ಲಿ ಮಟನ್ ಎಲ್ಲ ಮಾಡಿದ್ದಾರೆ. ನಮ್ಮ ರಂಜುಗಂತೂ ಸಿಕ್ಕಾಬಿಟ್ಟ ಖುಷಿಯಾಗ್ಬಿಟ್ಟಿದೆ. ಸುನಿಯಣ್ಣ ಬಂದಿದ್ದಾರೆ, ಅವ್ರ ಮಾವ ಬಂದಿದ್ದಾರೆ ಅಂತ ಅಂದ್ಕೊಂಡು ತುಂಬಾ ಖುಷಿಯಾಗ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಖುಷಿ ಖುಷಿಯಿಂದ ಮಾತಾಡ್ತಿದ್ದಾಳೆ ಅಲ್ವಾ, ನಗ್ತಾ ನಗ್ತಾ. ಪಾಪ ನೋಡಿ ಎಷ್ಟು ಮುದ್ದಾಗಿದ್ದಾನೆ, ತುಂಬ ಚೋಟು. ಇವಾಗ 1 ವರ್ಷ ಅಷ್ಟೇ ಓಡಾಡ್ತಾ ಇರ್ತಾನೆ ಮನೆ ತುಂಬ, ಮತ್ತು ಚೆನ್ನಾಗಿ ಮಾತಾಡ್ತಾನೆ, ಊಟ ಮಾಡಿ ಅಂತ ಹೇಳ್ತಾನೆ. ಆ ಮಕ್ಕಳದು ಒಂಥರ ಮಾತು ಕೇಳೋದಕ್ಕೆ ಎಷ್ಟೋ ತುಂಬ ಖುಷಿಯಾಗುತ್ತೆ ಅಲ್ವಾ. ನೋಡಿ ಎಲ್ಲರಿಗೂ ದುಡ್ಡು ತಗೊಳ್ಳಿ ಅಂತ, ಮತ್ತು ನನ್ನ ಮಗಳಂತೂ ಅವ್ರ ಅತ್ತೆ ಜೊತೆ ಜೋರು ಜೋರಾಗಿ ಮಾತಾಡ್ತಾ ಇದ್ದಾಳೆ, ಒಂಥರ ಖುಷಿ. ಅತ್ತೆ ಸೊಸೆಯರವ್ರಿಬ್ರು ಯಾವಾಗಲೂ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ, ನನ್ನ ಮಗಳು ಮತ್ತು ನನ್ನ ನಾದಿನಿ ಇಬ್ಬರೂ. ನನ್ನ ನಾದಿನಿ ಎಲ್ಲಿ ನನ್ನ ವೀಡಿಯೋ ಮಾಡ್ಕೊಬಿಡ್ತಾರೆ ಅಂತ ಹಿಂದಿನದಕ್ಕೆ ಹಿಂದಿನದಕ್ಕೆ ಹೋಗ್ತಾಳೆ. ಕೊನೆ ಫೈನಲ್ಲಿ ಅವಳು ಮುಂದೆ ಬಂದ್ಲು, ಅವಾಗಂತೂ ಪೂರ್ತಿ ವೀಡಿಯೋ ಮಾಡಿದೆ. ಆಗಲೂ ಹೇಳ್ತಾ ಇರ್ತಾಳೆ ನನ್ನನ್ನು ಹಾಕ್ಬೇಡಿ, ನನ್ನನ್ನು ವೀಡಿಯೋ ಮಾಡಾಕ್ಬೇಡಿ ಅಂತ. ಅದಕ್ಕೆ ಶೈಲವ್ರು ರೇಗಿಸ್ತಾ ಇದ್ಲು. ನಮ್ಮ ಅತ್ತೆ ಫುಲ್ ದೊಡ್ಡ ಫಿಗರು, ಎಲ್ಲರೂ ಕೇಳ್ತಾರೆ ಕಮೆಂಟ್ ಮಾಡ್ತಾರೆ ಅಂದ್ಕೊಂಡು ನಗ್ತಾ ಇದ್ಲು. ಏನಾರಾಗಲಿ ನಾವು ಯಾವಾಗಲೂ ಬಂದಿಲ್ಲ ಆ ಥರ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಬರಲ್ಲ ಕಣಪ್ಪ. ತುಂಬ ಒಳ್ಳೆ ಹುಡುಗಿ ಹೇಳ್ಕೋಬೇಕು ಅಂದರೆ ನನ್ನ ಅತ್ತಿಗೆ ನಾದಿನಿರು ಅಂದರೆ ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ. ಇಲ್ಲಿ ನಮ್ಮನೆ ಆ ಥರ ಏನಿಲ್ಲ, ನಮ್ಮ ಅತ್ತಿಗೆ ನಾದಿನಿರು ಅಂದರೆ ತುಂಬಾ ಏನೋ ಒಂಥರ ಬಾಂಧವ್ಯ ಚೆನ್ನಾಗಿದೆ. ನಾನು ಈ ವಿಡಿಯೋನ ತುಂಬ ದಿನದಿಂದ ಹಾಕಬೇಕು ಅನ್ಕೋ ಹಾಕ್ಕೊಂಡಿರಲಿಲ್ಲ, ಆದರೆ ಸುನೀಲ್ ಇಲ್ಲೇ ಇದ್ದಾಗ ಮಾಡಿದ ವಿಡಿಯೋ ಅಲ್ವಾ, ಇರಲಿ ಅಂತ ಹೇಳ್ಬಿಟ್ಟು ಹಾಗೆಯೇ ನಾನು ಇಟ್ಕೊಂಡಿದ್ದೆ ವಿಡಿಯೋ. ನಾನು ನಿಧಾನದಲ್ಲಿ ಹಾಕೋಣ ಇದೊಂದು ವಿಡಿಯೋ, ತುಂಬ ದಿನ ಆದ ನಂತರ ಹಾಕೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದಂಥ ವಿಡಿಯೋ.
ಇವಾಗ ಇಲ್ಲಿ ಬಂದು ಬುಜ್ಜಿ ಬೇಬಿ ಹೇಳ್ಕೊಡ್ತಾ ಇದ್ದಾನೆ, ಪಪ್ಪ ನೀನು ಈ ಥರ ಡ್ಯಾನ್ಸ್ ಮಾಡು, ಪಪ್ಪ ಈ ಥರ ಡ್ಯಾನ್ಸ್ ಮಾಡು ಅಂತ. ಅಲ್ಲಿ ನೋಡಿ ಅವನು ಎತ್ಕೊಂಡಿದ್ರು ಕೂಡ ಹೇಳ್ತಾ ಇದ್ದಾನೆ, ಡ್ಯಾನ್ಸ್ ಮಾಡಿ ಪಪ್ಪ ನೀವು ಅಂದ್ಕೊಂಡು. ಬುಜ್ಜಿ ಬೇಬಿ ಮಗನ ಖುಷಿಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗಂತೂ. ಬುಜ್ಜಿ ಬೇಬಿ ಹೇಳ್ಕೊಟ್ಟಂಗೆಲ್ಲ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಅವ್ನು ಮುಂದೆ ಮುಂದೆ ಹೋದರೆ ಅವ್ರು ಹಿಂದೆ ಹಿಂದೆ ಹೋಗ್ತಾರೆ, ಹಿಂಗೆ ಮಾಡು ಪಪ್ಪ, ಅವನು ಹೇಳ್ಕೊಡ್ತಾನೆ ಈ ಥರ ಮಾಡು ಪಪ್ಪ, ನೀನು ಈಗ ಮಾಡಬೇಡ ಈ ಥರ ಮಾಡು, ಈ ಥರ ಮಾಡು ಅಂತ ಹೇಳ್ಕೊಡ್ತಾನೆ. ಕೊನೆಯಲ್ಲಿ ಲಾಸ್ಟಲ್ಲಿ ನೋಡಬೇಕು ಅಂತ ಸೊಂಟ ತಿರುಗಿಸಿ ಹೇಳ್ಕೊಡ್ತಾರೆ ನೋಡಿ, ಈ ಥರ ಮಾಡಬೇಕಂತೆ, ಈಗೆಲ್ಲ ಹಿಂಗೆ ಮಾಡು ಹಿಂಗೆ ಹಿಂಗೆ ಮಾಡು ಅಂತ ಹೇಳ್ತಾನೆ ನೋಡಿ. ಅವರು ಕೂಡ ಹಾಗೆ ಮಾಡ್ತಾರೆ, ಮಗ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಿದ್ದಾರೆ. ಸಾಂಗ್ ಎಲ್ಲ ಆಡಿಕೊಂಡು ಬುಜ್ಜಿ ಬೇಬಿಯಲ್ಲಿ ಹೋಗ್ಬಿಟ್ಟು ಅದು ಇಟ್ಕೊಂಡು ಹಿಂಗೆ ಹಿಂಗೆ ಮಾಡು ಅಂತ ಹೇಳ್ತಾನೆ. ಅವರೇ ಅವ್ರು ಹಂಗೆ ಹೆಂಗೆ ಹೇಳ್ತಾರೆ ಹಂಗಂಗೆ ಮಾಡ್ತಿದ್ದಾರೆ. ಸುನಿಲ್ ಕೂಡ, ಸುನಿಲ್ ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ ಅಂದರೆ ನೋಡಿಲ್ಲ ನೀವುಗಳು. ಸುನಿಲ್ ಹೇಳ್ತಿದ್ದಾರೆ, ನೀವು ಪಾಪ ಆಡೋ ಥರನೇ ಆಡ್ತಿರಲ್ಲ, ಹೋಗ್ರಿ ಆ ಕಡೆ ಅಂತ ಹೇಳ್ಬಿಟ್ಟು. ಓಕೆ, ನನ್ನ ವೀಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಬಾಯ್.